ವರೇಮ್ ಲೋಕ 100 ಥಿಯೇಟರ್ಗೆ ಹಿಟ್ ಆಗಬೇಕಾದ್ರೆ ಟಿವಿಯಲ್ಲಿ ದೂರದರ್ಶನಲ್ಲಿ ನಮ್ಮದು ಆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಆವಾಗ 22,000 ರೂಪಾಯಿ ನಾನು ಕೊಡಬೇಕು, ನಾವು ಆಡಾಕ್ಬೇಕಾದ್ರೆ ಟಿವಿನವ್ರಿಗೆ, ದೂರದರ್ಶನಕ್ಕೆ ನಾವು ದುಡ್ಡು ಕೊಟ್ಟು ಹಾಕ್ಬೇಕು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅದು ಎಲ್ಲಿಂದ ಹುಚ್ಚು ಹಿಡಿತೋ ಗೊತ್ತಿಲ್ಲ. ಅವತ್ತು ಆಗಿನ ಟೈಮಲ್ಲಿ ಅವತ್ತು ಶುಕ್ರವಾರ ಹಾಡು ಬರಲಿಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಟಿವಿ ಹೊಡೆದಾಕ್ಬಿಡೋರು. ಅವತ್ತು ಆಗಲಿಕ್ಕೆ ಶುಕ್ರವಾರ ಆದರೆ ಅವ್ರಿಗೆ ಟಿವಿ ಬೇಕು. ಯೂಶ್ವಲಾಗಿ ನೀವುಗಳೆಲ್ಲ ಕತೆ ಕೇಳಿರ್ತೀರ ಅಲ್ವಾ, ತುಂಬ ಜನ ಹೀರೋ ಹೆಸರುಗಳನ್ನ ಎದುರಿಸಿ ಎದುರಿಸಿ ಊಟ ಮಾಡಿಸ್ತಿರ್ತಾರೆ ಪ್ರೀತಿಯಿಂದ ಹೇಳಿ. ನಮ್ದು ಒಂದೇ ಹೆಸರು ಎಲ್ಲ ಮನೆಯಲ್ಲ. ಸೊ ನನ್ನ ಹಾಡು ಬಂದರೆ ಮಕ್ಕಳಿಗೆ ಹಾಡು ಊಟ ತಿಂಡಿ ಎಲ್ಲ ಹಾಕಿ ನನ್ನ ಹಾಡುಗಳು ತೋರಿಸಿ ಊಟ ಮಾಡಿಸೋರು ಮಕ್ಕಳಿಗೆ. ಸೊ ಆ ಥರ ಬಂದಿದ್ದು. ಸೊ ಅಲ್ಲಿಂದ ಒಂದು ಗೊತ್ತೋ ಗೊತ್ತಿಲ್ಲದೆ ಮಕ್ಕಳಿಗೆ ನನ್ನ ಮೇಲೆ ಒಂದು ಚಿಕ್ಕ ಪ್ರೀತಿ ಬೆಳ್ಕೊಂಡಿದೆಯೋ ಇಲ್ಲ ಅವ್ರು ನನ್ನ ಅಷ್ಟು ಆಸೆ ಪಡ್ತಾರೋ ಗೊತ್ತಿಲ್ಲ. ಅದಾದ ಮೇಲೆ ನೀವು ನೋಡಿದ್ರೆ ರಣದಿರಲ್ಲ ಹಂಗೆ ಬಂದರು. ಶಾಂತಿ ಕ್ರಾಂತಿಯಲ್ಲಿ 3,000 ಮಕ್ಕಳು ಬಿಸಿಲಲ್ಲಿ ನಿಂತಿರೋರು. ಬಿಸಿಲಲ್ಲಿ ನಿಂತಿರ್ಬೇಕಾದ್ರೆ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಹತ್ರ ಹತ್ರ ಒಂದು 500 ಜನ ಟೀಚರ್ಸ್ ಇರೋರು ನಮಗೆ, ಅಂದರೆ ಸ್ಟೂಡೆಂಟ್ಸು ಎಲ್ಲ ಇಡೋದಕ್ಕೆ. ಬಟ್ ಏನೇ ಮಾಡಿದ್ರು ಒಂದು ಮಕ್ಕಳನ್ನ ನೀವು ಒಂದು 5-2 ಸೆಕೆಂಡ್ ಹಿಂಗೆ ನಿಲ್ಸೋಕ್ಕಾಗೋದಿಲ್ಲ ನೀವು, ಅದರಲ್ಲೂ ಗುಂಪು ಸೇರಿದಾಗಂತೂ ಇನ್ನೂ ನಿಲ್ಸೋಕ್ಕಾಗೋದಿಲ್ಲ. ಬಟ್ ಅಷ್ಟು ಜನ ಮಕ್ಕಳು ಅದೇನು ನನ್ನಲ್ಲಿ ಅವ್ರು ನೋಡಿರೋ ಮ್ಯಾಜಿಕ್ಕೋ ಗೊತ್ತಿಲ್ಲ, ಇಲ್ಲ ದೇವ್ರು ಕೊಟ್ಟರೋ ವರಾನೋ ಗೊತ್ತಿಲ್ಲ. ನಾನು ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಒಂದು ಮಾತು ರೆಡಿ ಚಿಲ್ಡ್ರನ್ ಅಂದ ತಕ್ಷಣ ಸಾಕು, ಅಷ್ಟು ಜನ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬಿಡೋರು. ಇವತ್ತು ಹೇಳಿದ್ರು ರೋಮಾಂಚನ ಆಗುತ್ತೆ ನನಗೆ, ಯಾಕಂದರೆ ಜೂಹಿ ಚಾವ್ಲಾ ಅವರು ಸತ್ತಿರೋ ಸೀನ್ ಒಂದು ತೆಗೆದಾಗ ಇಡೀ ಪ್ಯಾಲೇಸಲ್ಲಿ ಒಂದು 5,000 ಜನ ಇದ್ದೀವಿ ನಾವು, ಅದರಲ್ಲೊಂದು 3,000 ಜನ ಮಕ್ಕಳು ಬೇರೆಲ್ಲ ಸೇರ್ಕೊಂಡಿದ್ದಾರೆ. ನಾನು ಕ್ಯಾಮ್ರಾ ಒಂದು 3 ಕಡೆ ಇಟ್ಬಿಟ್ಟಿದ್ದೀನಿ, ಇಟ್ಬಿಟ್ಟು ತುಂಬ ಸೀರಿಯಸ್ ಸಿಚುವೇಶನ್ನು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಯಾರು ಒಂದು ಚೂರು ಸೌಂಡ್ ಮಾಡಬಾರ್ದು, ಎಲ್ಲೂ ಅಲ್ಲಾಡಬಾರ್ದು, ಹಿಂದೆ ಒಂದು ಸೌಂಡ್ ಅಲ್ಲಾಡಬಾರ್ದು. ಕ್ಯಾಮ್ರಾ ಬೇರೆ ಪ್ಯಾಲೇಸ್ ಮೇಲಿಂದ ಹಿಂಗೆ ಬರುತ್ತೆ. ಇವತ್ತು ನಿಮಗೆಲ್ಲ ಟೆಕ್ನಿಕಲ್ ಆಗಿ ಬಂದ್ಬಿಡ್ದಿಲ್ಲ, ಅವತ್ತಿಲ್ಲ ನಾವು ಕ್ಯಾಮ್ರಾ ಮೇಲೆ ಹಂಗೆ ಆಚೆ ಹೋದ್ರೆ ಎಲ್ಲಿ ಬಿದ್ದೋಗ್ಬಿಡ್ತಾನೆಯಪ್ಪ ಅಂತ ಎದ್ಕೊಂಡು ಶಾರ್ಟ್ ಇಟ್ಟವ್ರು ನಾವತ್ತು. ಸೊ ಹಂಗೆ ಇಟ್ಕೊಂಡು ನೋಡ್ತಿರ್ಬೇಕಾದ್ರೆ ನೀವು ನಂಬ್ತಿರಲ್ವೋ, ಇಡೀ ಪ್ಯಾಲೇಸಲ್ಲಿ ಒಂದು ಕಾಗೆ ಕೂಡ ಶಬ್ದ ಮಾಡಲಿಲ್ಲ ಅವತ್ತು. ಮೋಸ್ಟ್ಲಿ ಇವೆಲ್ಲ ಮುಂದೆ ಎಪಿಕ್ ಸಿನಿಮಾಗಳು ಆಗಿರೋ ಅಂತ ಅವಾಗಲೂ ಸೈಲೆನ್ಸು. ಆ ಮಕ್ಕಳು ದೇ ಕ್ರಿಯೇಟ್ ದಟ್ ಎನರ್ಜಿ, ದೇ ಆರ್ ಎನರ್ಜಿ ಫಾರ್ ಅಸ್. ಅವ್ರು ನೋಡ್ತಾರೆ ಪಟ 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 ಅಂತ ಓಡ್ತಿರೆ. ಈಗ ನಾವು ಅವ್ರನ್ನ ಹಿಡಿಬೇಕಾದ್ರೆ ಏನು ಮಾಡ್ತೀವಿ, ನಾವು ಮೈಸ್ ಮೀರಿ ಅವ್ರ ಹಿಂದೆ ಓಡ್ತೀವಿ. ಅವ್ರನ್ನ ಹಿಡಿಯೋಕ್ಕಾಗುತ್ತೆ ನಮ್ಮ ಕೇಳೋವಾಗ, ಬಿಕಾಸ್ ದೇ ಕ್ರಿಯೇಟ್ ದಟ್ ಎನರ್ಜಿ ಇನ್ನರ್ಸ್, ದೇ ಕ್ರಿಯೇಟ್ ದಟ್ ವೈಬ್ರೆನ್ಸ್ ಇನ್ನರ್ಸ್, ದೇ ಬ್ರಿಂಗಸ್ ಲಾಫ್ಟರ್ ಇನ್ನರ್ಸ್. ನಮ್ಮಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಒಂದು 4 ಮಕ್ಕಳ ಜೊತೆ ಕೂತ್ಕೊಂಬಿಡಿ, ಅವಾಗ ಕೇಳೋ ಪ್ರಶ್ನೆಗಳು, ಅವಾಡೋ ಆಟಗಳು, ಅವಾಡೋ ತರಲೆಗಳು, ಆಟಂಬಡಿಗೆ ಜೀವನ ಎಲ್ಲ ಸುಂದರವಾಗಿರುತ್ತೆ.